ನರೇಂದ್ರ ಮೋದಿಯವರ ಆಗಮನದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಒಂದು ರೀತಿಯ ಸಂಚಲನ. ಮೊದಲು ಹುಮ್ನಾಬಾದ್ಗೆ ಭೇಟಿ ಕೊಡ್ತಾರೆ, ಆನಂತರ ವಿಜಯಪುರ, ಆನಂತರದಲ್ಲಿ ಚಿಕ್ಕೋಡಿಗೂ ಕೂಡ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಮೋದಿ ಸ್ವಾಗತಕ್ಕೆ ಚಿಕ್ಕೋಡಿಯಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಎವರಟ್ಟಿ ಗ್ರಾಮದಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. ಚಿಕ್ಕೋಡಿ ವಿಭಾಗದ ಕುಡುಚಿ ಕ್ಷೇತ್ರದ ಎವರಟ್ಟಿ ಗ್ರಾಮದಲ್ಲಿ ಸಭೆ ಆಯೋಜನೆಗೊಂಡಿದೆ. ಚಿಕ್ಕೋಡಿ ವಿಭಾಗದ 8 ಕ್ಷೇತ್ರಗಳ ಅಭ್ಯರ್ಥಿ ಪರವಾಗಿ ಮೋದಿ ಪ್ರಚಾರವನ್ನ ನಡೆಸುತ್ತಾರೆ. ಮೊದಲು ಸಭೆಯನ್ನ ಮಾಡುತ್ತಾರೆ. ಅಥಣಿ, ಕುಡುಚಿ, ರಾಯಭಾಗ, ಗಾಗವಾಡ ಕ್ಷೇತ್ರಗಳೇ ಇವರ ಟಾರ್ಗೆಟ್ ಆಗಿದೆ. ಪ್ರಧಾನಿ ಮೋದಿ ಸಭೆಗೆ ಸುಮಾರು 3 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ. 8 ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಇವತ್ತು ನರೇಂದ್ರ ಮೋದಿ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳೋದಕ್ಕೆ ರಾಜ್ಯಕ್ಕೆ ಆಗಮಿಸುತ್ತಿರುವಂತದ್ದು, ಅದರಲ್ಲೂ ಕುಡುಚಿಗೆ ಆಗಮಿಸುತ್ತಾರೆ. ಅಂದರೆ ಚಿಕ್ಕೋಡಿ ಭಾಗದಲ್ಲಿರುವಂತಹ 8 ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸುತ್ತಾರೆ. ಇಲ್ಲಿ ಸಾರ್ವಜನಿಕ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. 1 ಗಂಟೆಗೆ ಈ ಸಭೆ ನಡೆಯುತ್ತೆ. ಸುಮಾರು ಚಿಕ್ಕೋಡಿ ವಿಭಾಗದ 8 ಕ್ಷೇತ್ರಗಳ ಅಭ್ಯರ್ಥಿ ಪರವಾಗಿ ಇವತ್ತು ನರೇಂದ್ರ ಮೋದಿ ಅವರು ಪ್ರಚಾರ ಸಭೆಯನ್ನು ನಡೆಸುತ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ.